ವೇದಿಕೆ ಮೇಲೆ ಆಸೀನರಾಗಿರುವ ಕನ್ನಡದ ಕಟ್ಟಾಳುಗಳೇ, ಸ್ವಲ್ಪ ಜನ ಇದ್ದರೂ ಕೂಡ ಇಂಥ ಒಂದು ಪ್ರತಿಭಟನೆಯ ಸಭೆಯಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಕನ್ನಡದ ಅಮೃತ ಪುತ್ರರೇ, ಪುತ್ರಿಯರು, ಭಾಳಷ್ಟು ಒಳ್ಳೆಯ ಮಾತುಗಳನ್ನು ಇದುವರೆಗೂ ಮಾತನಾಡಿದವರೆಲ್ಲರೂ ಕೂಡ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಚರ್ಚಾ ವಿಷಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಅವಧಿ 3 ವರ್ಷ ಇರಬೇಕೆ 5 ವರ್ಷ ಇರಬೇಕೆ ಅಂತ ಶುರುವಾಗಿದ್ದು, ಎಲ್ಲರ ಅಭಿಪ್ರಾಯವೂ ಕೂಡ 3 ವರ್ಷ ಇರಬೇಕು, 5 ವರ್ಷ ಇರಬಾರ್ದು ಅನ್ನುವಂಥ ಒತ್ತಾಸೆಯನ್ನು ವ್ಯಕ್ತಪಡಿಸಲಿಕ್ಕೆ ಇಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡಿದ್ದೇವೆ. ಖಂಡಿತವಾಗಿ ಕೂಡ ಅದಕ್ಕೆ ಮೊದಲನೇ ಪ್ರಾಶಸ್ತ್ಯವನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. 3 ವರ್ಷದ ಅವಧಿ ಸಾಕಷ್ಟು ಸಿಗ್ತದೆ. ಒಂದು ವೇಳೆ ಇದನ್ನು ಕೋರ್ಟ್ಗೆಲ್ಲ ಹೋದರೂ ಇದನ್ನೆಲ್ಲ ವಿವರವನ್ನು ನಮ್ಮ ಮಿತ್ರರು ಕೊಟ್ಟಿದ್ದಾರೆ. ಈಗ ವಾಸ್ತವಿಕವಾಗಿ ಯಾವುದೇ ಸಂಘ ಸಂಸ್ಥೆಗಳು, ರಿಜಿಸ್ಟರ್ಡ್ ಬಾಡಿಗಳು ಏನಿದ್ದಾವೆ ಅವೆಲ್ಲವೂ ಕೂಡ ರಿಜಿಸ್ಟ್ರಾರ್ ಆಫ್ ಸೊಸೈಟೀಸ್ ಅವರ ಅನುಮತಿಯನ್ನು ಪಡೆದೇ ಆ ನಿಬಂಧನೆಗಳನ್ನು ಜಾರಿಗೆ ತರಬೇಕು. ಹೌದಾ ವಕೀಲ್ರೆ? ಹೀಗಿರುವಾಗ ಈಗಾಗಲೇ 5 ವರ್ಷದ ತನಕ ಇರಲಿಕ್ಕೆ ಅವಕಾಶ ಇಲ್ಲ, 3 ವರ್ಷಕ್ಕೆ ಇದು ಸೀಮಿತವಾಗಿರಬೇಕು ಅನ್ನೋಂಥ ತೀರ್ಪನ್ನು ರಿಜಿಸ್ಟ್ರಾರ್ ಆಫ್ ಸೊಸೈಟೀಸ್ ಅವರು ಕೊಟ್ಟ ಮೇಲೆ ಅದರ ಮುಂದೆ ಒಂದು ದಿನವೂ ಕೂಡ ಇರುವ ಅರ್ಹತೆ ಈಗಿನ ಅಧ್ಯಕ್ಷರಿಗೆ ಖಂಡಿತವಾಗಿ ಕೂಡ ಇಲ್ಲ. ಅದು ವಾಸ್ತವಿಕವಾಗಿ ಸರ್ಕಾರದ ನಾನಾ ಹುದ್ದೆಗಳಲ್ಲಿ ಅಧಿಕಾರ ನಡೆಸಿಕೊಂಡು ಬಂದಿರುವಂಥ ಇವರು ಸಾಕಷ್ಟು ಸವಲತ್ತುಗಳನ್ನು ಪಡೆದುಕೊಂಡಿದ್ದಾರೆ. ಪಡ್ಕೊಂಡು ಇದ್ದರೂ ಕೂಡ ಮತ್ತು ಅಧಿಕಾರದ ಗದ್ದಿಗೆ ಮೇಲೆ ಇರುವಂಥ ಈ ದುರಾಸೆ ಇವರಿಗೆ ಏಕೆ ಬಂತು ನನಗೆ ಅರ್ಥ ಆಗ್ತಾ ಇಲ್ಲ. ವಾಸ್ತವಿಕವಾಗಿ ಸಾಮಾನ್ಯ ಜ್ಞಾನ ಇರುವಂಥ ವ್ಯಕ್ತಿಯೂ ಕೂಡ ಹೇಳ್ತಾನೆ, ಈಗ ಸಂವಿಧಾನಬದ್ಧವಾಗಿ ಇದರದೇ ಒಂದು ರಿಜಿಸ್ಟ್ರಾರ್ ಆಫ್ ಸೊಸೈಟೀಸು ಒಂದು ಸಂವಿಧಾನ ಮಾಡ್ಕೊಂಬಿಟ್ಟಿರ್ತದೆ, ಯಾವ ಸಂಸ್ಥೆಯಲ್ಲಿ ಅಧಿಕಾರ ಎಷ್ಟು ವರ್ಷ ಇರಬೇಕು ಅಂತ ಒಂದು ಸಾಮಾನ್ಯ ಜ್ಞಾನದ ಪ್ರಶ್ನೆಯನ್ನು ನಾನು ಇಲ್ಲಿ ಎತ್ತಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲಿ 3 ವರ್ಷದ ಅವಧಿಯವರೆಗೆ ಮಾತ್ರ ಆ ಸಮಿತಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಸರಿ, ಅದರಲ್ಲಿ ಏನಾದರೂ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇದೆಯೇ ಅಂತ ಕೇಳಿದರೆ ಸಂವಿಧಾನ ದತ್ತವಾಗಿ ಏನಿದೆಯೋ ಅದನ್ನು ಮಾಡಲಿಕ್ಕೆ ಅವಕಾಶ ಇದೆಯೇ, ಅದಕ್ಕೆ ವಿರುದ್ಧವಾಗಿ ಯಾವುದೇ ಬದಲಾವಣೆಗಳನ್ನು ಅವರು ಮಾಡಲಿಕ್ಕೆ ಬರೋದಿಲ್ಲ. ಹಂಗೇನಾದರೂ ಮಾಡಬೇಕು ಅಂತ ಇದ್ದರೆ ಆ ಬೈಲಾ ತಿದ್ದುಪಡಿ ಕಾರ್ಯ ಆಗಲೇಬೇಕು. ಸರಿ, ಇವರು ಬೈಲಾ ತಿದ್ದುಪಡಿ ಮಾಡಿದ್ದಾದರೂ ಕೂಡ ಹೇಗೆ? ಈ ನಾಡಿನಲ್ಲಿ ಒಂದು ತೀರಾ ಯಾರೂ ಜನ ಬಂದು ಹೋಗ್ಲಿಕ್ಕೂ ಕೂಡ ಕಷ್ಟ ಇರುವಂಥ ಒಂದು ಸ್ಥಳದಲ್ಲಿ ವಿಶೇಷ ಜನರಲ್ ಬಾಡಿ ಮೀಟಿಂಗನ್ನು ಕರೆದದ್ದೇ ಒಂದು ಕ್ಷಮ್ಯ ಅಪರಾಧ. ಅದು ವಾಸ್ತವಿಕವಾಗಿ ಹೇಳಬೇಕಾಗಿ ಅಂತ ಹೇಳಿದರೆ ಅಲ್ಲಿ ಹೋಗೋದು ಕಷ್ಟ, ಬರೋದು ಕಷ್ಟ. ಈ ವಕೀಲರು ಹೋಗಿ ಬಂದ್ವಿ ಅಂತ ಹೇಳಿದರು, ಅದೇನೇ ಇರಲಿ ಇಷ್ಟೆಲ್ಲ ಸವಲತ್ತುಗಳಿರುವಂಥ ಈ ನಾಡಿನಲ್ಲಿ ಎಲ್ಲಿ ಹೆಚ್ಚು ಜನ ಸೇರ್ಲಿಕ್ಕೆ ಸಾಧ್ಯ ಇತ್ತು ಅಂತ ಕಡೆ ಸೇರಿ ಒಂದು ತೀರ್ಪನ್ನು ಅಲ್ಲಿ ಪಡೆಯಬಹುದಾಗಿತ್ತು. ಆದರೂ ಅದಕ್ಕೆ ಬದಲಾವಣೆಯನ್ನು ತರಬೇಕು ಅಂತ ಇದ್ದರೆ 3 ವರ್ಷಕ್ಕೆ ಬದಲಾಗಿ 5 ವರ್ಷದ ತನಕ ಇದು ಅವಧಿ ಮುಂದುವರಿಬೇಕು ಅನ್ನುವಂಥ ತಿದ್ದುಪಡಿಯನ್ನು ಒಪ್ಪಿಗೆ ಪಡೆಯೋದಾದರೆ ಸಭೆಯಲ್ಲಿ ಆ ತಿದ್ದುಪಡಿ ಯಾವಾಗ ಜಾರಿಗೆ ಬರಬೇಕಾಗಿತ್ತು ಅಂದರೆ ತಿದ್ದುಪಡಿ ಒಪ್ಪಿಗೆಯನ್ನು ಪಡೆದ ಮೇಲೆ, ಅಂದರೆ ಮುಂದಿನವರು ಯಾರು ಅಧಿಕಾರಕ್ಕೆ ಬರ್ತಾರೆ ಅಂಥವರು ಮಾತ್ರ 5 ವರ್ಷ ಇರಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಒಪ್ಪುವಂಥ ಮಾತು. ಬಹುಶಃ ರಿಜಿಸ್ಟ್ರಾರ್ ಆಫ್ ಸೊಸೈಟೀಸ್ ಅವರು ಆ ನಿಬಂಧನೆಯ ಅನುಸಾರವಾಗಿಯೇ ಇವ್ರದ್ದು ಎಷ್ಟೇ ಒತ್ತಡ ಇದ್ದರೂ ಎಂಥ ಅಧಿಕಾರದಲ್ಲಿ ಇದ್ದರೂ ಈಗ ನೀವು ಮಾಡಿರುವಂಥ
ತಿದ್ದುಪಡಿ ಅಕ್ಷಮ್ಯ ತಪ್ಪು. ಆದ್ದರಿಂದ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ತೀರ್ಮಾನ ಕೊಟ್ಟ ಮೇಲೆ ಒಂದಿಷ್ಟು ಮಾನ ಮರ್ಯಾದೆ ಗೌರವ ಏನಾದರೂ ಇದ್ದವರಾದರೆ ಅದಕ್ಕೆ ತಲೆಬಾಗಬೇಕಾಗಿತ್ತು, ವಾಸ್ತವಿಕವಾಗಿ ತಲೆಬಾಗಬೇಕಾಗಿತ್ತು. ಅದಕ್ಕೆ ಬದಲಾಗಿ ಅವರು ಏನು ಮಾಡಿದರು, ನಾವು ಮುಂದೆ ಇದರ ವಿರುದ್ಧ ಜನರಲ್ ಬಾಡಿ ಮೀಟಿಂಗ್ ಮೇಲೆ ಆದ ತೀರ್ಮಾನದ ವಿರುದ್ಧ ಇವರು ತೀರ್ಪು ಕೊಟ್ಟಿದ್ದಾರೆ ಅಂಥೇಳಿ ಮೇಲ್ಮನವಿ ಸಲ್ಲಿಸ್ತೇವೆ, ಕೋರ್ಟಿಗೆ ಹೋಗ್ತೇವೆ ಅಂತ ಹೇಳ್ತಾರೆ. ಯಾತಕ್ಕೆ ಬೇಕು ಇದೆಲ್ಲ ಇವ್ರದ್ದು ಈ ಎಲ್ಲ ಕೆಲಸ? ಇದೇನು ಸ್ವಂತ ಆಸ್ತಿನ? ಸಾರ್ವಜನಿಕ ಸಂಸ್ಥೆ ಇದು, ಇದು ಕೇವಲ ಕನ್ನಡ ನಾಡು ನುಡಿಯ ಸೇವೆಗಾಗಿರುವಂಥ ಒಂದು ಸಂಸ್ಥೆ, ಸ್ಥಾಪನೆ ಆಗಿರುವಂಥ ಸಂಸ್ಥೆ. ಮಹಾನುಭಾವರುಗಳೆಲ್ಲರೂ ಕೂಡ ಈ ಸಂಸ್ಥೆಯ ಅಧ್ಯಕ್ಷರುಗಳಾಗಿ ಅಪರೂಪದ ಸೇವಾ ಕಾರ್ಯಗಳನ್ನು ಈ ನಾಡಿಗೆ ಮಾಡಿಕೊಂಡು ಬಂದಿದ್ದಾರೆ. ಹೀಗಿರುವಾಗ ಈ ಸಂಸ್ಥೆಗೆ ಒಂದು ದೊಡ್ಡ ಕಪ್ಪು ಚುಕ್ಕೆಯನ್ನು ಇಡುವಂತಹ ದುಷ್ಟ ಕಾರ್ಯಕ್ಕೆ ಈ ಮಹಾನುಭಾವರು ಯಾಕೆ ಕೈ ಹಾಕಿದ್ರು ನನಗಂತೂ ಈಗ ಅರ್ಥ ಆಗ್ತಾ ಇಲ್ಲ. ಅದು ಏನೇ ಇದ್ದರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಅವರು ಮಾಡಿಕೊಂಡಿರುವಂಥ ತೀರ್ಮಾನ ತಪ್ಪು ಅನ್ನುವಂಥ ತೀರ್ಪು ಕೊಟ್ಟಿರುವಂಥ ರಿಜಿಸ್ಟ್ರಾರ್ ಆಫ್ ಸೊಸೈಟೀಸ್ ಅವರ ಅಧ್ಯಕ್ಷರು ಏನಿದ್ದಾರೆ, ಅದರ ಮುಖ್ಯಾಧಿಕಾರಿಗಳಿದ್ದಾರೆ, ಅವರಿಗೆ ಮೊದಲು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರು ಕಾನೂನನ್ನು ಎತ್ತಿ ಹಿಡಿದಿರುವಂಥಕ್ಕಾಗಿ. ಆ ನಂತರ ಇದಕ್ಕೆ ಮೊಟ್ಟ ಮೊದಲನೇದಾಗಿ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದು ಈ ವೇದಿಕೆ ಮೇಲೆ ಅನ್ನುವಂಥ ಸಂಗತಿಯನ್ನು ನಮ್ಮ ಎಲ್ಲ ಮಿತ್ರರು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ವಾಸ್ತವಿಕವಾಗಿ ಅನೇಕ ಇಂಥ ಹೊಸ ಹೊಸ ಕಾರ್ಯ ಚಟುವಟಿಕೆಗಳಿಗೆ ನ್ಯಾಯಬದ್ಧವಾದಂಥ ಹೋರಾಟಗಳಿಗೆ ಈ ದಾವಣಗೆರೆ ಹೆಸರಾಗಿರುವಂಥ ಸ್ಥಳ. ಈಗಲೂ ಕೂಡ ಈ ಕನ್ನಡದ ಉಸಿರು ಉಳಿಯಬೇಕು, ಈ ಸಂಸ್ಥೆ ಉಳಿಯಬೇಕು ಅನ್ನೋ ದೃಷ್ಟಿಯಿಂದನೇ ಇಂಥ ಒಂದು ವಿಶಿಷ್ಟವಾದ ಕಾರ್ಯಕ್ಕೆ ಇವತ್ತೇನು ಮಿತ್ರ ಕುರ್ಕಿಯವರು ಒಂದು ಸಾಹಸ ಕಾರ್ಯಕ್ಕೆ ಕೈ ಹಾಕಿದ್ದಾರೆ, ಅವರಿಗೆಲ್ಲರೂ ಕೂಡ ಇವರು ಕೈ ಜೋಡಿಸಿದ್ದಾರೆ. ನೀವೆಲ್ಲರೂ ಕೂಡ ಬೆಂಬಲವನ್ನು ಸೂಚಿಸಿದ್ದೀರಿ. ಇದು ಖಂಡಿತವಾಗಿ ಕೂಡ ಮೆಚ್ಚುಗೆ ಪಡುವಂಥ ವಿಷಯ. ಇನ್ನು ಇದರ ಬಗ್ಗೆ ಎಷ್ಟು ಬೇಕಾದರೂ ಮಾತನಾಡುವಂಥ ಶಕ್ತಿ ಇರುವಂಥವರೆಲ್ಲರೂ ಕೂಡ ಇಲ್ಲಿ ಇದ್ದಾರೆ. ನಮ್ಮ ಬಂಕಾಪುರ ಚನ್ನಬಸವಣ್ಣ ಅವರಿಗೆ ಬಿಟ್ಟರೆ ಕನ್ನಡ ನಾಡು ನುಡಿಯ ಬಗ್ಗೆ ಇಡೀ ರಾತ್ರಿ ಮಾತಾಡುವಷ್ಟು ಸರಕು ಅವರ ಬಳಿ ಇದೆ. ಅದೇನೇ ಇದ್ದರೂ ಕೂಡ ಚಳಿ ಪ್ರಾರಂಭ ಆಗ್ತಾ ಇದೆ. ಹೆಚ್ಚು ಮಾತುಗಳನ್ನು ಆಡೋಕ್ಕೆ ನನಗೆ ಖಂಡಿತವಾಗಿ ಕೂಡ ಇಷ್ಟ ಇಲ್ಲ. ಮತ್ತೊಮ್ಮೆ ಇದನ್ನು ನಾನು ಸ್ಪಷ್ಟಪಡಿಸ್ತೇನೆ, ಯಾವುದೇ ಕಾರಣಕ್ಕೂ ಕೂಡ ಅವರು ಮುಂದೆ ಹೆಜ್ಜೆ ಇಡುವಂಥದ್ದು ಅಂದರೆ ಮತ್ತೆ ಇದನ್ನು ಈ ತೀರ್ಪಿನ ವಿರುದ್ಧ ನಾವು ಕೋರ್ಟ್ಗೆ ಹೋಗ್ತೇವೆ ಅನ್ನುವಂಥದ್ದು ಖಂಡಿತವಾಗಿಯೂ ಕೂಡ ಅದು ಅಕ್ಷಮ್ಯ ಅಪರಾಧ. ಅವರ ಬದುಕಿನ ಉದ್ದಕ್ಕೂ ನಂತರವೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮಾಡಿದ ಒಂದು ಅಪಮಾನ ಅಂತೇಳಿ ಈ ಸಭೆ ಭಾವಿಸ್ತದೆ ಅನ್ನೋ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನನಗೂ ಕೂಡ ನಿಮ್ಮೊಡನೆ ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂಥ ಎಲ್ಲ ಮಿತ್ರರಿಗೂ ಕೂಡ ಕೇಳಿದ ನಿಮಗೂ ಕೂಡ ನಾನು ವಂದಿಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ನಿಮಗೆಲ್ಲರಿಗೂ ಕೂಡ ನಮಸ್ಕಾರ. ಅಲ್ಲ ಅದು ಗೊತ್ತಾಯ್ತು, ಈಗ ಎಲ್ಲರೂ ಮಾತಾಡಿದ್ದಾರೆ ಅದು ಕೇಳ್ತಾರಲ್ಲ ಗೊತ್ತಾಗಿದೆ. ನನ್ನ ಉದ್ದೇಶ ಏನು ಅಂದರೆ ಯಾವುದೇ ಬೈಲ ಸಂಘ ಸಂಸ್ಥೆಗಳು ಕೆಲಸ ನಿರ್ವಹಿಸಲಿಕ್ಕೆ ಬೈಲ ಅನ್ನುವಂಥದ್ದು ಮುಖ್ಯ. ಅದು ಗೊತ್ತಿಲ್ಲ ವಕೀಲರೇ, ಆ ಬೈಲ ತಿದ್ದುಪಡಿ ಆಗೋದು ಯಾರಿಗೆ ಅನ್ವಯ ಆಗಬೇಕದು ಅಂದರೆ ಅದು ಮುಂದೆ ಬರುವಂಥ ಅಧ್ಯಕ್ಷರಿಗೆ ಅನ್ವಯ ಆಗುವಂಥ ಮಾತು ಆಗಬೇಕೇ ವಿನಃ ಈಗಿರೋವಂಥವ್ರಿಗೆ ಆ ಬೈಲಾದ ಅನುಕೂಲಗಳು ಯಾವುದು ಕೂಡ ಅನುಕೂಲ ಆಗಲಿ ಅನಾನುಕೂಲಗಳು ಕೂಡ ಯಾವುದು ಕೂಡ ಈಗ ಅಧಿಕಾರದಲ್ಲಿರುವಂಥವ್ರಿಗೆ ಅನ್ವಯ ಆಗಕೂಡದು. ಯಾವುದೇ ಬೈಲಾ ತಿದ್ದುಪಡಿ ಆದರೂ ಕೂಡ ನಾನು ಕೂಡ ಸಂಘ ಸಂಸ್ಥೆಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಇದನ್ನು ಸ್ಪಷ್ಟವಾಗಿ ನನಗೂ ಕೂಡ ಅದು ಅದು ಸ್ವಲ್ಪ ಗೊತ್ತಿರೋದ್ರಿಂದ ಹೇಳ್ತೇನೆ. ಇವರ ಯಾವುದೇ ತಿದ್ದುಪಡಿ 5 ವರ್ಷ ಮಾಡಿಕೊಳ್ಳಿ 10 ವರ್ಷ ಮಾಡಿಕೊಳ್ಳಿ ಏನೇ ಮಾಡಿಕೊಳ್ಳಿ ಈ ಯಾವುದೇ ತಿದ್ದುಪಡಿ ವಿಶೇಷ ಜನರಲ್ ಬಾಡಿಯಲ್ಲಿ ಒಪ್ಪಿಗೆ ಪಡೀತದೆ ಅಂದರೆ ಅದು ಅನ್ವಯ ಆಗುವಂಥದ್ದು ಮುಂಬರುವಂಥ ಸಮಿತಿಗೆ ಅದು ಅನ್ವಯ ಆಗ್ತದೆ ವಿನಃ ಈಗಿರುವಂಥ ಸಮಿತಿಗೆ ಅದು ಖಂಡಿತವಾಗಿಯೂ ಕೂಡ ಅದು ಅನ್ವಯ ಆಗೋದಿಲ್ಲ ಅನ್ನೋಂಥ ಮಾತನ್ನು ಮತ್ತೊಮ್ಮೆ ಹೇಳ್ತೇನೆ. ಇದನ್ನು ಅವ್ರಿಗೆ ಹೇಳ್ಕೊಡ್ಬೇಕಾದ ಯಾರಿಗೂ ಹೇಳ್ಕೊಡ್ಬೇಕಾದಿಲ್ಲ, ಇದು ಕೇವಲ ಭಂಡತನ ಅಷ್ಟೆ.
ಅಧಿಕಾರದ ಗದ್ದುಗೆ ಎಷ್ಟು ಇವರನ್ನು ಕೀಳುಮಟ್ಟಕ್ಕೆ ಇಳಿಸಿದೆ ಅನ್ನೋದಕ್ಕೆ ಇದಕ್ಕಿಂತ ನಾವು ಬೇರೆಯಾದ ಸಾಕ್ಷಿ ಮತ್ತೊಂದು ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ವಂದಿಸ್ತೇನೆ. ಧನ್ಯವಾದಗಳು ಬಸವರಾಜ್ ಶಿವಪುರ ಸರ್ ಅವರಿಗೆ. ದೇಹಕ್ಕೆ ವಯಸ್ಸಾದರೂ ಮನಸ್ಸು ಏನು ಯೌವನ ಹೋರಾಟ ಚಳವಳಿ ಸತ್ಯಕ್ಕೋಸ್ಕರ ಏನಾದರೂ ಪ್ರಯತ್ನ ಮಾಡೋಣ ಅನ್ನೋ ಮನಸ್ಥಿತಿ ಅವರಲ್ಲಿದೆ. ಹಾಗೆ ಸಾವಿರಾರು ಜನಕ್ಕೆ ಅವರು ಪಾಠ ಮಾಡುವ ಮುಖಾಂತರ ಭಾಷಣ ಮಾಡುವ ಮುಖಾಂತರ ಉತ್ತಿ ಬಿತ್ತಿ ಬೆಳೆದಂಥ ಜೀವ. ಏಕೆಂದರೆ ಹಿರಿಯ ಗುರುಗಳೇ ದಿಟ್ಟ ಹೆಜ್ಜೆಯ ಧೀರ ಕ್ರಮದಲ್ಲಿ ನಡೆದಂಥವ್ರು. ಅವರ ಆಪ್ತ ಶಿಷ್ಯರಲ್ಲಿ ಆಪ್ತರು ನಮ್ಮ ಬಸವರಾಜ್ ಶಿವಪುರ ಸರ್ ಅವರು. ಅವರ ಹಿರಿಯರಿಗೆ ತುಂಬ ಹೃದಯದ ವಂದನೆಗಳು. ಹಾಗೆ ಇನ್ನೊಂದು, ಆ ಗದಗಿನಲ್ಲಿ 27ನೇ ತಾರೀಕು ಗುರುವಾರ ದಿವಸ 12 ಗಂಟೆಗೆ ಸರ್ವ ಸದಸ್ಯರ ಮಹಾಸಭೆ ನಡೀತಾ ಇದೆ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಪರಿಷತ್ತಿನವರು ನಡೆಸ್ತಾ ಇದ್ದಾರೆ. ಡಾಕ್ಟರ್ ಮನು ಬಳಿಗಾರ್ ಅವರಿಗೆ ಈ ವೇದಿಕೆ ಮತ್ತೊಂದು ಒಂದು ಹೇಳಿಕೆ ಅಥವಾ ಒಂದು ಹೋರಾಟಕ್ಕೆ ಆರಂಭ ಮಾಡ್ತಾ ಇದೆ. ಅವತ್ತು ನಡೆಯುವ ನಿಮ್ಮ ಆ ಒಂದು ಸರ್ವ ಸದಸ್ಯರ ಮಹಾಸಭೆಯ ಚಳುವಳಿಯ ವಿರುದ್ಧ ಧರಣಿ ಸತ್ಯಾಗ್ರಹವನ್ನು ಅದೇ ಸಮಾರಂಭದಲ್ಲಿ ಮಾಡ್ತೇವೆ, ಹೋರಾಟ ಮಾಡ್ತೇವೆ. ಅದಕ್ಕೆ ಇಲ್ಲಿರುವ ಎಲ್ಲ ಜನರನ್ನು ಸಂಘಟನೆ ಮಾಡಿಕೊಂಡು ರೈಲಿನಲ್ಲಿ ಹೋಗಿ ಆ ಕಾರ್ಯಕ್ರಮವನ್ನು ತಡೆಯುವ ಅಥವಾ ಈ ತೆಗೆದಿರುವ ನಿಲುವಳಿಯನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುವಂಥದ್ದು. ಮುಂದೆ ಯಾವುದೇ ರೀತಿಯಲ್ಲಿ ಹೋರಾಟಕ್ಕೆ ಅಥವಾ ನ್ಯಾಯಾಂಗದ ಮುಂದೆ ಅವರು ಹೋಗುವ ಹಾಗೆ ಆಗದೇ ಇರುವ ಹಾಗೆ ಒಂದು ಒಕ್ಕೊತ್ತಾಯವನ್ನು ಮಾಡಲಿಕ್ಕೆ ನಾವೆಲ್ಲ ಹಿರಿಯರು ಸಲಹೆಯನ್ನು ಕೊಟ್ಟರು. ಹಾಗೆಯೇ ಆ ದಿನ 27ನೇ ತಾರೀಕು ಗುರುವಾರ ಮಧ್ಯಾಹ್ನ ಗದಗಿಗೆ ಇಲ್ಲಿಂದ ಒಂದಷ್ಟು ಜನ ಹೋಗ್ತೀವಿ. ಆಸಕ್ತರು ಎಲ್ಲ ಬರೋಣ, ಆ ನಡುವೆ ಇನ್ನೊಂದಿಷ್ಟು ಜನ ಸಂಘಟನೆ ಮಾಡೋಣ ಅಂತ ಹೇಳ್ತಾ ಈಗ ಕೊನೆಯದಾಗಿ ನಮ್ಮೆಲ್ಲರನ್ನೂ ಕೂಡ ಈ ಕಾರ್ಯಕ್ರಮದಲ್ಲಿ ವಂದಿಸಬೇಕಾಗಿ ನಮ್ಮ ದಾಗಿನಕಟ್ಟೆ ಪರಮೇಶ್ವರಪ್ಪನವರಲ್ಲಿ ವಿನಂತಿಸ್ತೇನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಅಧಿಕಾರಾವಧಿಯನ್ನು